हाय फ्रेंड्स मस्त मग कॉम के स्वागत ना श्रीरक्षर रघुराम ಹಿಜಾಬ್ ವಿವಾದ ಶುರುವಾದಾಗ ನಾವು ಸಾಕಷ್ಟು ಸ್ಟಡಿ ಮಾಡಿ ಹಿಜಾಬ್ ಕುರಿತ ಸಂಪೂರ್ಣ ಮಾಹಿತಿ ಇರುವಂತಹ ವರದಿಯನ್ನು ನಿಮ್ಮ ಮುಂದೆ ತಂದಿದ್ವಿ ಈಗ ಈ ಹಿಜಾಬ್ ವಿವಾದ ಹಣೆಗೆ ಇಡುವಂತಹ ಕುಂಕುಮ ಬಳೆಯವರೆಗೂ ಬಂದಿದೆ ಹಿಜಾಬ್ ಬೇಡ ಅಂತ ಅಂದ್ರೆ ಇದು ಹಣೆಗೆ ಕುಂಕುಮ ಬಳೆ ಹೇಗೆ ಓಕೆ ಅಂತ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಸೊ ಈ ವರದಿಯಲ್ಲಿ ನಾವು ಹಿಂದೂ ಸಂಸ್ಕೃತಿಯಲ್ಲಿ ಪವಿತ್ರ ಅಂತ ಭಾವಿಸಿರುವ ಹಾಗೆ ಹಿಂದೂ ಸಂಸ್ಕೃತಿಯ ಸಂಕೇತವಾಗಿರುವಂತಹ ಹಣೆಗೆ ಇಡುವ ಸಿಂಧೂರಕ್ಕೆ ಏನ್ ಮಹತ್ವ ಇದೆ ಅಂತ ಹೇಳ್ತೀವಿ ಹಾಗೆ ಬಳೆ ಕಾಲ್ಗೆಜ್ಜೆ ಮೂಗುತ್ತಿ ಮಂಗಳಸೂತ್ರ ಕಾಲುಂಗುರ ಇದಕ್ಕೆಲ್ಲ ವೈಜ್ಞಾನಿಕವಾಗಿ ಏನೆಲ್ಲ ಕಾರಣಗಳನ್ನು ಕೊಡಲಾಗಿದೆ ಅನ್ನೋದನ್ನು ಕೂಡ ಈ ವರದಿಯಲ್ಲಿ ಹೇಳ್ತೀವಿ ಮಿಸ್ ಮಾಡ್ತೀನಿ ನೋಡಿ ಸಿಂಧೂರ ತಿಲಕ ಅಥವಾ ಬಿಂದಿ ಬೇರೆ ಬೇರೆ ಬಣ್ಣದ ಬೇರೆ ಬೇರೆ ಆಕಾರದ ಸಿಂಧೂರವನ್ನ ಅಥವಾ ತಿಲಕವನ್ನ ಮಹಿಳೆಯರು ಹಾಗೆ ಪುರುಷರು ಹಣೆಗೆ ಇಟ್ಟುಕೊಳ್ಳುವಂತಹ ಸಂಪ್ರದಾಯ ಇದೆ ಈ ಸಿಂಧೂರ ಇಡುವ ಪದ್ಧತಿ ಪುರಾತನ ಕಾಲದಿಂದಲೇ ಚಾಲ್ತಿಯಲ್ಲಿದೆ ಇದು ಮಾನವನ ಅತೀಂದ್ರಿಯ ಶಕ್ತಿ ಹೊಂದಿರುವಂತಹ ಮೂರನೇ ಕಣ್ಣನ ಪ್ರತಿನಿಧಿಸುತ್ತೆ ಅಂತ ನಂಬಲಾಗಿದೆ ಆದರೆ ಈಗ ಈ ನಂಬಿಕೆ ಕಡಿಮೆಯಾಗಿದೆ ಆಧುನಿಕ ಕಾಲದಲ್ಲಿ ಬಿಂದಿ ಅಥವಾ ಸಿಂಧೂರ ಸಂಸ್ಕೃತಿ ಅಭಿವ್ಯಕ್ತಿಪಡಿಸುವಂತಹ ವಿಧಾನ ಆಗಿದೆ ಹಾಗೆ ದೇವರ ಪ್ರಸಾದವನ್ನ ಕುಂಕುಮದ ರೂಪದಲ್ಲಿ ಹಣೆಯ ಮೇಲೆ ಧರಿಸಿ ದೈವಿ ಅನುಭೂತಿಯನ್ನು ಪಡಿತಾರೆ ಹಿಂದೂ ಜನ ಕ್ರಿಸ್ತಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆಯೇ ವೇದಗಳ ರಚನೆಯಾಗಿದೆ ಅದರಲ್ಲಿ ನಮ್ಮ ದೇಹದಲ್ಲಿರುವಂತಹ ಶಕ್ತಿಯ ಮೂಲಗಳನ್ನು ಚಕ್ರಗಳು ಅಂತ ವರ್ಣಿಸಿದ್ದಾರೆ ಅದರಲ್ಲಿ ಆರನೆಯ ಚಕ್ರವೇ ನಮ್ಮ ಹಣೆಯ ಮಧ್ಯಭಾಗದಲ್ಲಿ ಬಿಂದಿ ಇಡುವ ಜಾಗದಲ್ಲಿ ಇದೆ ಅದನ್ನ ಚಕ್ರ ಅಂತ ಕರೆಯಲಾಗುತ್ತೆ ಚಕ್ರ ಅನ್ನುವಂಥದ್ದು ಅಂಥಪ್ರಜ್ಞೆ ಅಥವಾ ಬುದ್ಧಿಶಕ್ತಿಯ ಕಣ್ಣು ಅಂತ ನಂಬಲಾಗಿದೆ ವೇದಗಳ ಪ್ರಕಾರ ಮನಸ್ಸಿನಲ್ಲಿ ಅಥವಾ ಕನಸಿನಲ್ಲಿ ಏನಾದರೂ ನೋಡಿದ್ರೆ ಅದು ಆಜ್ಞಾ ಚಕ್ರದ ಮೂಲಕವೇ ನೋಡ್ತೇವೆ ಅಂತ ಹೇಳಲಾಗುತ್ತೆ ಎರಡು ಕಣ್ಣನ್ನ ಬಾಹ್ಯ ಪ್ರಪಂಚ ನೋಡಲು ಬಳಸಿಕೊಂಡ್ರೆ ಆಂತರಿಕವಾಗಿರುವಂತಹ ಮೂರನೇ ಕಣ್ಣು ದೇವರನ್ನ ಧ್ಯಾನಿಸಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳು ಅದರಲ್ಲೂ ಮದುವೆ ಆದವರು ಹಣೆಗೆ ಕೆಂಪು ಬಣ್ಣದ ಸಿಂಧೂರವನ್ನ ಇಡ್ತಾರೆ ಕೆಲವರು ಕಪ್ಪು ಬಣ್ಣದ ಸಿಂಧೂರವನ್ನ ಕೂಡ ಇಡ್ತಾರೆ ಸಿಂಧೂರ ಏಕಾಗ್ರತೆ ಗಮನವನ್ನು ಹೆಚ್ಚಿಸುತ್ತೆ ಮನಸ್ಸನ್ನ ಶಾಂತಗೊಳಿಸುತ್ತೆ ಅನ್ನು ನಂಬಿಕೆ ಇದೆ ಹಾಗೆ ಇದು ಹಣೆಯ ಮಧ್ಯಭಾಗವನ್ನು ಉತ್ತೇಜಿಸಿ ಬುದ್ಧಿವಂತಿಕೆ ತಿಳುವಳಿಕೆ ಹೆಚ್ಚು ಮಾಡುತ್ತೆ ಅಂತ ನಂಬಲಾಗಿದೆ ಇನ್ನೊಂದು ವಿಷಯ ಅಂದರೆ ಸಿಂಧೂರವನ್ನ ಇಡುವ ಹಣೆಯ ಮಧ್ಯಭಾಗ ಇದೆಯಲ್ವಾ ಆ ಜಾಗ ಪೀನಲ್ ಗ್ರಂಥಿಗೆ ಬಹಳ ಕ್ಲೋಸ್ ಆಗಿದೆ ಪೀನಲ್ ಗ್ರಂಥಿ ಮೆದುಳಿನಲ್ಲಿರುವಂತಹ ಸಣ್ಣ ಬಟಾಣಿ ಗಾತ್ರದ ಗ್ರಂಥಿ ಇದು ಸಿರೋಟೋನಿನ್ ಮತ್ತು ಮೆಲಾಟೋನಿನ್ ಅನ್ನು ಉತ್ಪಾದಿಸುತ್ತೆ ಮೆಲಾಟೋನಿನ್ ನಿದ್ರೆಯ ಹಾರ್ಮೋನು ಆಗಿದ್ದು ಸಿರಾಟೋನಿನ್ ಸಂತೋಷಕ್ಕೆ ಸಂಬಂಧಿಸಿದ ಹಾರ್ಮೋನ್ಗಳಲ್ಲಿ ಒಂದು ಬಳೆ ಬಳೆ ಧರಿಸುವಂತಹ ಪದ್ಧತಿ ಬಹಳ ಹಿಂದಿನಿಂದಲೇ ಚಾಲ್ತಿಯಲ್ಲಿದೆ ಬೇರೆ ಬೇರೆ ರೀತಿಯ ಮಳೆಗಳನ್ನು ಧರಿಸುತ್ತಾರೆ ಅದು ಚಿನ್ನ ಬೆಳ್ಳಿ ಗಾಜು ಮರ ಪ್ಲಾಸ್ಟಿಕ್ ಯಾವುದು ಆಗಿರಬಹುದು ಹಾಗೆ ಬಳೆಯನ್ನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಧರ್ಮಗಳ ಜನರು ಬಳಸ್ತಾರೆ ಹಾಗೆ ಬಳೆ ಧರಿಸುವುದು ಬಹಳ ಹಿಂದಿನಿಂದಲೂ ಆಚರಣೆಯಲ್ಲಿ ಇರುವಂತಹ ಪದ್ಧತಿ ಮೊಹಿಂಜಾದವರ ಸಮಯದಲ್ಲೂ ಬಳೆ ಧರಿಸುವ ಪದ್ಧತಿ ಇತ್ತು ಅನ್ನೋದು ಉತ್ಖನ ನಡೆಸಿದಾಗ ದೊರೆತಂತಹ ಕೆಲವೊಂದು ಮೂರ್ತಿಗಳ ಮೂಲಕ ಗೊತ್ತಾಗಿದೆ ಇನ್ನು ಹಿಂದೂ ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳು ಬಳೆಯನ್ನು ಧರಿಸುವುದರಿಂದ ಅವರ ಗಂಡ ಮತ್ತು ಮಕ್ಕಳ ಶ್ರೇಯಸ್ಸು ಹೆಚ್ಚಾಗುತ್ತೆ ಅಂತ ನಂಬಲಾಗಿದೆ ಹಾಗೆ ಹೆಣ್ಣು ಮಕ್ಕಳು ಅದರಲ್ಲೂ ಮದುವೆಯಾದ ಹೆಣ್ಣು ಮಕ್ಕಳು ಬರೀ ಕೈಯಲ್ಲಿ ಇರೋದು ಗಂಡನಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಬಳೆ ಗಂಡ ಹೆಂಡತಿ ನಡುವೆ ಪ್ರೀತಿ ಹೆಚ್ಚಾಗಲು ಸಹಾಯ ಮಾಡುತ್ತೆ ಬಳೆಯನ್ನು ನಾವು ಮಣಿಕಟ್ಟಿನ ಮೇಲೆ ಧರಿಸೋದ್ರಿಂದ ಅವು ಮಣಿಕಟ್ಟಿನೊಂದಿಗೆ ನಿರಂತರವಾಗಿ ಘರ್ಷಣೆಯನ್ನು ಉಂಟುಮಾಡಿ ರಕ್ತ ಚಲನೆಯ ಮಟ್ಟವನ್ನು ಹೆಚ್ಚಿಸುತ್ತೆ ಇದಕ್ಕೆ ಬಳೆ ಸಾಕಷ್ಟು ಲೂಸ್ ಇರಬೇಕು ಇನ್ನು ಮಣಿಕಟ್ಟಿನ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವು ಒತ್ತಡದ ಬಿಂದು ಅಥವಾ ಪ್ರೆಷರ್ ಪಾಯಿಂಟ್ಸ್ ಇದೆ ಅಂತ ಹೇಳಲಾಗುತ್ತೆ ಇದು ಬಳೆಗಳಿಂದ ಒತ್ತಿದಾಗ ಹಾರ್ಮೋನ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಅಂತ ಅಂತಾರೆ ಗರ್ಭಿಣಿಯರಿಗೆ ಸೀಮಂತ ಮಾಡುವಂತಹ ಸಂದರ್ಭದಲ್ಲಿ ಕೈಗೆ ಬಳೆಯನ್ನ ಕಡ್ಡಾಯವಾಗಿ ಹಾಕ್ತಾರೆ ಯಾಕಂದರೆ ಏಳನೇ ತಿಂಗಳು ತುಂಬಿದ ಸಂದರ್ಭದಲ್ಲಿ ಮಗುವಿನ ಮೆದುಳಿನ ಜೀವಕೋಶಗಳು ಕೆಲಸ ಮಾಡಲು ಪ್ರಾರಂಭಿಸುತ್ತೆ ಈ ಸಂದರ್ಭದಲ್ಲಿ ತಾಯಿಯ ಬಳೆಯ ಸದ್ದು ಮಗುವಿಗೆ ಕೇಳಿಸ್ತಾ ಇರುತ್ತೆ ಹಾಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ಉತ್ತಮವಾದ ಸಂಗೀತವನ್ನ ಕೇಳಬೇಕು ಅಂತ ಹೇಳಲಾಗುತ್ತೆ ಜೊತೆಗೆ ಬಳೆಗಳು ಮಹಿಳೆಯರಿಗೆ ಭಾವನೆಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಹಾಯವನ್ನ ಮಾಡುತ್ತೆ ಅಂತ ನಂಬಲಾಗಿದೆ ಮೂಗುತ್ತಿ ಹಿಂದೂ ಸಂಸ್ಕೃತಿಯಲ್ಲಿ ಮಹಿಳೆಯರು ಮೂಗುತ್ತಿಯನ್ನು ಧರಿಸುವಂತಹ ಇದೆ ಮುಗುದಿ ಧರಿಸುವುದು ಮದುವೆಯಾದ ಸಂಕೇತ ಅಂತ ಹೇಳಲಾಗುತ್ತೆ ಕೆಲವರಲ್ಲಿ ಮದುವೆಯ ದಿನದಂದು ಮಾತ್ರ ಮೂಗುತ್ತಿಯನ್ನು ಧರಿಸಬೇಕು ಹಾಗೆ ಮದುವೆ ಬಂಧನ ಇರುವವರೆಗೂ ಅದನ್ನು ತೆಗೆಯಬಾರದು ಅಂತ ಸಂಪ್ರದಾಯ ಇದೆ ಮೂಗು ಚುಚ್ಚಿಸಿಕೊಳ್ಳುವುದು ಪಾರ್ವತಿ ದೇವಿಗೆ ಗೌರವವನ್ನು ಸಲ್ಲಿಸಿದಂತೆ ಅಂತಲೂ ನಂಬಲಾಗಿದೆ ಇನ್ನು ದಕ್ಷಿಣ ಭಾರತದಲ್ಲಿ ಮೂಗುತಿಯನ್ನ ಕೆಲವರು ಮೂಗಿನ ಬಲಭಾಗದಲ್ಲಿ ಚುಚಿಸಿಕೊಂಡ್ರೆ ಉತ್ತರ ಭಾರತದಲ್ಲಿ ಮೂಗುತಿಯನ್ನ ಮೂಗಿನ ಎಡಭಾಗದಲ್ಲಿ ಚುಚ್ಚಿಸಿಕೊಳ್ತಾರೆ ಇನ್ನು ಕೆಲವೆಡೆ ಹೆಣ್ಣು ಮಕ್ಕಳು ಮದುವೆಯಾಗಲು ಸಿದ್ಧವಾದಾಗ ಮೂಗು ಚುಚ್ಚಿಸುವಂತಹ ಪದ್ಧತಿಯೂ ಇದೆ ಮೂಗುತಿಯನ್ನ ಭಾರತೀಯರು ಸೇರಿದಂತೆ ಅನೇಕರು ಧರಿಸುತ್ತಾರೆ ಇದು ಫ್ಯಾಷನ್ ಸಿಂಬಲ್ ಕೂಡ ಆಗಿದೆ ಆದರೆ ಪ್ರಾಚೀನ ಆಯುರ್ವೇದ ಪುಸ್ತಕ ಸುಶ್ರುತ ಸಂಹಿತದಲ್ಲಿ ಮೂಗು ಚುಚ್ಚುವಿಕೆಯಿಂದಾಗುವಂತಹ ಪ್ರಯೋಜನಗಳನ್ನು ವರ್ಣಿಸಿದ್ದಾರೆ ಮೂಗುತ್ತಿ ನಮ್ಮ ದೇಹದ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಉಂಟು ಮಾಡುತ್ತೆ ಮಹಿಳೆಯರಲ್ಲಿ ಇದು ಬಂಜತನ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಹಾಗೆ ಕಾಲ್ಗೆಜ್ಜೆ ಮಂಗಳಸೂತ್ರ ಮತ್ತು ಕಾಲುಂಗುರಗಳಿಗೂ ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾದ ಮಹತ್ವ ಇದೆ ಕಾಲ್ಗೆಜ್ಜೆಯನ್ನು ಧರಿಸೋದು ಧೈರ್ಯ ಮತ್ತು ಹೆಮ್ಮೆಯನ್ನ ಪ್ರತಿನಿಧಿಸುತ್ತೆ ಕೆಜ್ಜೆಯನ್ನ ಮದುವೆಯಾದ ಮದುವೆ ಆಗದ ಹೆಣ್ಣು ಮಕ್ಕಳು ಧರಿಸುತ್ತಾರೆ ಹಾಗೆ ಕಾಲುಂಗುರ ಮಾಂಗಲ್ಯ ಸೂತ್ರವನ್ನು ಮದುವೆಯಾದವರು ಧರಿಸುತ್ತಾರೆ ಎಲ್ಲದಕ್ಕೂ ಈಗ ನಾನಾ ವೈಜ್ಞಾನಿಕ ಕಾರಣಗಳನ್ನು ಹುಡುಕೋ ಪ್ರಯತ್ನ ನಡೀತಾ ಇದೆ ಇಲ್ಲಿ ಇದನ್ನು ಹಾಕೋದ್ರಿಂದ ಇಂತಿಂತ ನರಕ್ಕೆ ಪ್ರೆಷರ್ ಬೀಳುತ್ತೆ ಆ ನರ ಇಂತಿಂತ ಜಾಗಕ್ಕೆ ಕನೆಕ್ಟ್ ಆಗುತ್ತೆ ಇದರಿಂದ ಇಂತಿಂತ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಕಾರಣಗಳನ್ನು ಕೊಡ್ತಾರೆ ಆದರೆ ಹೆಚ್ಚಿನವು ಹಿಂದಿನಿಂದ ಹಿರಿಯರಿಂದ ಬಳುವಳಿಯಾಗಿ ಬಂದಂತಹ ಆಚಾರ ವಿಚಾರಗಳಾಗಿವೆ ಸಾಂಸ್ಕೃತಿಕವಾಗಿ ಜನರೇಷನ್ ಇಂದ ಜನರೇಷನ್ಗೆ ಬಂದಂತಹ ಎಕ್ಸ್ಪ್ರೆಷನ್ಗಳಾಗಿವೆ ಎಲ್ಲದಕ್ಕೂ ನಿರ್ದಿಷ್ಟ ಲಾಜಿಕಲ್ ಕಾರಣ ಜನಕ್ಕೆ ಗೊತ್ತಿರಲ್ಲ ಆದರೆ ಜನ ತಮ್ಮದೇ ಆದ ಎಮೋಷನಲ್ ಹಾಗೂ ನಂಬಿಕೆಯ ಕಾರಣಗಳನ್ನ ಕೊಟ್ಟುಕೊಂಡಿರ್ತಾರೆ ಇನ್ನು ಫ್ರೆಂಡ್ಸ್ ಈ ವರದಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಧನ್ಯವಾದ